ದೇಶಕ್ಕೆ ಅಗತ್ಯ ಇದೆಯಾ? ಈ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರುವಂತ ನಮಗೆ ನಮ್ಮದೇ ಆದಂತ ಸರ್ಕಾರ ಇರಬೇಕಾದ್ರೆ ಬಹಳ ಒಳ್ಳೆಯ ಆಲೋಚನೆಗಳನ್ನ ಇಟ್ಟುಕೊಂಡು ನಮ್ಮನ್ನ ಪ್ರತಿನಿಧಿಸುವಂತ ಜನಪ್ರತಿನಿಧಿಗಳು ಇದ್ದ ಮೇಲೆ ಈ ಸ್ವಯಂ ಸೇವಾ ಸಂಸ್ಥೆಗಳ ಅಗತ್ಯ ಇದೆಯಾ? ಇದೆ, ಇದೆಯೋ ಇಲ್ವೋ? ನೀವು ಸ್ವಯಂ ಸೇವಾ ಸಂಸ್ಥೆಗಳಲ್ಲವಾ, ಅದ್ ಇದೆ ಅಂತಲೇ ಹೇಳ್ತೀರಿ, ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಲ್ವಾ? ನೀವು ಇದೆ ಅಂತ ಹೇಳೋದು ನನಗೆ ಗೊತ್ತು ಚೆನ್ನಾಗಿ. ನೋಡಿ, ಒಂದು ಜಿಲ್ಲೆ ಸರ್ವತೋಮುಖವಾಗಿ ಎಲ್ಲ ಕಾರ್ನರ್ ಅನ್ನ ಮುಟ್ಲಿಕ್ಕೆ, ಎಲ್ಲ ಸಬ್ಜೆಕ್ಟ್ಸ್ ಗಳನ್ನ ಮುಟ್ಲಿಕ್ಕೆ, ಅಥವಾ ಅದರ ಅಗತ್ಯತೆ, ಅದರ ಅನಿವಾರ್ಯತೆ, ಅದರ ಸವಾಲುಗಳು, ಅದರ ಭವಿಷ್ಯ ಅಥವಾ ದಿಕ್ಸೂಚಿನ ಮುಂದಿಡ್ಲಿಕ್ಕೆ ಇಂತಹ ಅನೇಕ ಸಂಘಟನೆಗಳು ಇರಬೇಕಾಗುತ್ತೆ. ಈಗ ನೀವು ಬಂದಿರುವಂತ ಎಲ್ಲ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಒಂದು ಪ್ರೊಡಕ್ಟಿವ್ ಆಗಿ ಉತ್ಪಾದಕ ಕಂಪನಿಗಳಲ್ಲಿ ನೀವು ಈ ಒಂದು ಸ್ವಯಂ ಸೇವಾ ಸಂಸ್ಥೆ ಶೃಂಗೇರಿ ಸರ್ ಅವರು ಹೇಳಿದ್ರು, ಏನು 1924 ಟ್ರೀಟಿ ಇದೆ ಬಿಟ್ವೀನ್ ಮದ್ರಾಸ್ ಅಂಡ್ ಮೈಸೂರು, ಆ ಟ್ರೀಟಿನ ಇವತ್ತಿಗೂ ಯಾಕೆ ನಾವು ಒಪ್ಕೋಬೇಕು ಆಫ್ಟರ್ ಇಂಡಿಪೆಂಡೆನ್ಸ್? ನಾವ್ ಯಾಕೆ ಚಾಲೆಂಜ್ ಮಾಡಬಾರ್ದು, ಅಥವಾ ಅದನ್ನ ಇನ್ನೊಂದು ರೂಪದಲ್ಲಿ ಯಾಕೆ ನೋಡಿ ಬೆನಿಫಿಟ್ ತಗೋಬಾರ್ದು? ತಮಿಳ್ನಾಡಿಗೂ ಉಪಯೋಗ ಆಗ್ತಾ ಇಲ್ಲ, ನಮಗೂ ಉಪಯೋಗ ಆಗ್ತಾ ಇಲ್ಲ, ಅಂತ ಹರಿದೋಗಂತ ಸಮುದ್ರಕ್ಕೆ ಹೋಗೋ ನೀರನ್ನ ತಡಿಲಿಕ್ಕೆ ನಾವ್ ಯಾಕೆ ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡಬಾರ್ದು? ಕೆಲವು ಹೆಕ್ಕಿ ತೆಗೆದ ವಿಷಯಗಳು ಸೈಂಟಿಫಿಕ್ ಆಗಿ ಬಹಳ ಅಥೆಂಟಿಕ್ ಇರುವಂತ ಇನ್ಫಾರ್ಮೇಶನ್ಸ್ ಅವ್ರು ಇಲ್ಲಿ ನಮ್ಮ ಮುಂದೆ ಡಿಸ್ಕಷನ್ ಮಾಡಿದ್ರು. ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಕೂಡ ಕೆಲವು ಸಂಘಟನೆಗಳು ಇದಾವೆ, ಜನರಿಗೆ ತಿಳಿಸ್ಲಿಕ್ಕೆ, ರಾಜಕೀಯ ನಾಯಕರಿಗೆ ಮುಟ್ಟಿಸ್ಲಿಕ್ಕೆ, ಸದನದೊಳಗಡೆ ಚರ್ಚೆ ಮಾಡ್ಲಿಕ್ಕೆ, ತೀವ್ರವಾಗಿ ಮಾಹಿತಿನ ಪೂರ್ಣೆ ಮಾಡ್ಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳಿವೆ. ಇನ್ನು ಕೆಲವರು ಆರೋಗ್ಯ ಕ್ಷೇತ್ರದಲ್ಲಿ ವರ್ಕ್ ಮಾಡುವಂತಿದ್ದೀರಿ, ಆರೋಗ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದ ಸ್ವಾಸ್ಥ್ಯವನ್ನ, ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕು ಅಂತ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಹೀಗೆ ಡಿಫರೆಂಟ್ ಆಂಗಲ್ ಅಲ್ಲಿ ಡಿಫರೆಂಟ್ ಆಕ್ಟಿವಿಟೀಸ್ ಅನ್ನು ನಡೆಸುವಂತ ಎಲ್ಲರನ್ನೂ ಒಟ್ಟುಗಡೆ ಸೇರಿಸಿ, ಒಂದು ಕಡೆ ಸೇರಿಸಿ ಇವತ್ತು ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಅಥವಾ ಜಿಲ್ಲೆಯ ಅಭಿವೃದ್ಧಿಗೆ, ನಾಡಿನ ಅಭಿವೃದ್ಧಿಗೆ ಅಥವಾ ವ್ಯಕ್ತಿ ಮತ್ತು ಸಮಷ್ಟಿಯ ಅಭಿವೃದ್ಧಿಗೆ ಈ ಸ್ವಯಂ ಸೇವಾ ಸಂಸ್ಥೆಗಳ ಅಗತ್ಯ ಇದೆಯಾ ಅಂದ್ರೆ, ನಾನು ನಿಜವಾಗ್ಲೂ ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವು ಅಗತ್ಯ, ಅನಿವಾರ್ಯ, ಅಗತ್ಯವಾಗಿ ಬೇಕೇ ಬೇಕು. ಏಕೆಂದ್ರೆ ಸರ್ಕಾರ ಒಂದು, ಈಗ ನಾನೊಬ್ಬ ಸರ್ಕಾರದ ಭಾಗವಾಗಿ ಸರ್ಕಾರ ಒಂದೇನೆ ಎಲ್ಲ ಕೆಲಸಗಳನ್ನ ಅಟ್ ಎ ಟೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ವಿಚಾರಗಳನ್ನ ತನ್ನ ಹತ್ರ ತಗೊಂಡು ಡಿಸ್ಕಷನ್ ಮಾಡ್ಲಿಕ್ಕೂ ಆಗಲ್ಲ, ಅಥವಾ ಎಲ್ಲಾ ಕ್ಷೇತ್ರದಲ್ಲೂ ಕೈಯಾಡಿಸ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಅದು ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್ ಇರ್ಬೋದು, ಅಥವಾ ಅದರ ಆಳ ಇರ್ಬೋದು, ಆಳ ಡೆಪ್ತ್ ಇರಬಹುದು, ಇಷ್ಟು ಆಳಕ್ಕೆ ಇಳ್ಲಿಕ್ಕೆ ಸಾಧ್ಯ ಇಲ್ಲದಿರ್ಬೋದು. ಆ ದೃಷ್ಟಿಯಿಂದ ಈ ಒಂದು ನಾಗರಿಕ ಸೇವಾ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಉತ್ಪಾದಕ ಕಂಪನಿಗಳು, ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸಮಾಜ ಕ್ಷೇತ್ರ, ಈಗ ಸಮಾಜಕ್ಕೆ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ಬೇಕಾದಂತ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ನೀವು ಮಾಡಿಕೊಂಡಿರುವಂತ ಜವಾಬ್ದಾರಿ ನಿಮಗೆ ನೀವೇ ಒಲಿಸಿಕೊಂಡ ಜವಾಬ್ದಾರಿ, ಸ್ವಯಂ ಜವಾಬ್ದಾರಿ. ನೀವು ಏಕೆ ಈ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದೀರಿ? ನೀವು ಈ ಸಮಾಜದ ಋಣವನ್ನ ತೀರಿಸುವ ಉದ್ದೇಶಕ್ಕೋಸ್ಕರ, ಈ ಸಮಾಜದ ಋಣವನ್ನಾದರೂ ತೀರಿಸಬೇಕು, ನಾನು ಸಮಾಜವನ್ನ ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ, ಸರ್ಕಾರ ಒಂದೇ ದೇಶ ಕಟ್ಟುತ್ತೆ ಅಂದ್ರೆ ಅದು ಭ್ರಮೆ ನನ್ನ ಪ್ರಕಾರ. ನಾನೊಬ್ಬ ಗೌರ್ಮೆಂಟ್ ಆಫೀಷಿಯಲ್ ಆಗಿ ವಿತೌಟ್ ಹ್ಯಾವಿಂಗ್ ಎ ಫಿಯರ್ ಐ ಆಮ್ ಎಕ್ಸ್ಪ್ರೆಸಿಂಗ್, ಗವರ್ಮೆಂಟ್ ಇಸ್ ನಾಟ್ ಓನ್ಲಿ ದ ಅಥಾರಿಟಿ ಟು ಮೇಕ್ ಎ ನೇಷನ್ ಆಸ್ ಎ ಗ್ರೇಟ್ ಆಸ್ ಎ ವೆಲ್ಫೇರ್ ನೇಷನ್, ಒಂದು ದೊಡ್ಡ ದೇಶವಾಗಿ, ಕಲ್ಯಾಣ ರಾಷ್ಟ್ರವಾಗಿ ಮಾಡಬೇಕು ಅಂದ್ರೆ ಈ ರೀತಿಯ ಚಿಂತನ ಮನೋಭಾವನ ಹೊಂದಿರುವಂತಹ ಸಂಘ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಸಮುದಾಯ ಅಭಿವೃದ್ಧಿ ಸಂಸ್ಥೆಗಳು, ಜಾಗೃತಿ ಸಂಸ್ಥೆಗಳು ಅಗತ್ಯ ಇದೆ. ಇದ್ರ ಮೇಲೆ ನೀವು ಆದ್ಯತೆ ಕೊಡಲೇಬೇಕು ಅಂತ. ಜಲಸಾಕ್ಷರತೆ ಮತ್ತು ಜಲಾಂದೋಲನ ಆಗ್ಬೇಕು. ಜಲಸಾಕ್ಷರತೆ, ವಾಟರ್ ಲಿಟ್ರಸಿ ಹೇಗಾಗಬೇಕು ಅಂದ್ರೆ ಮನೆಯ ಬಳಕೆಯಿಂದ ಕೃಷಿಯ ಬಳಕೆಯ ತನಕ ಆಗ್ಬೇಕು. ಈಗ ನಿಮ್ಗೆ ಮನೆ ಬಳಕೆಗೆ ನೀರು ಸಿಗಲಾರದಂತ ಪರಿತಾಪ ಬಂದಿದೆ ಗೊತ್ತಾ ನಿಮ್ಗೆ? ಮನೆ ಬಳಕೆಗೆ ಸಿಗಲಾರದಂತ ಒಂದು ಸಂಕಷ್ಟ ಇವತ್ತು ಆರ್ಗನೈಸೇಷನ್ ನಮಗೆ ಬಂದಿದೆ. ಸರ್ಕಾರಕ್ಕೆ ನೀರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಜನಸಂಖ್ಯೆ ಬೆಳೀತಾ ಇದೆ, ನಾಗರಿಕತೆ ಬೆಳೀತಾ ಇದೆ. ಅವತ್ತೆಲ್ಲ ನಾವು ವಾರಕ್ಕೊಂದಿವಸ ಸ್ನಾನ ಮಾಡ್ತಿದ್ವಿ ಗೊತ್ತಾ ಸರ್ ಹಳ್ಳಿನಲ್ಲಿ? ನಮ್ಮವ್ವ ವಾರಕ್ಕೊಂದಿವಸ ಶನಿವಾರ ಚೆನ್ನಾಗಿ 3 ಗಂಟೆ ಬಿಸಿನೀರು ಹಾಕಿ ಮಲಗಿಸ್ಬಿಡೋರು. ಸ್ನಾನ ಮಾಡಿದ್ಮೇಲೆ 3 ಗಂಟೆ ನಮ್ಗೆ ಶನಿವಾರ ಮಲಗಿಸಿದ್ರೆ ನಾನು ಸೋಮವಾರ ಇದ್ದೀನಿ ಅನ್ಕೊಂಡು ಶನಿವಾರ ಹೇಳ್ತಿದ್ದು. ಅಷ್ಟು ನಿದ್ದೆ ಗಾಢವಾದ ನಿದ್ದೆಗೆ ಹೋಗ್ತಿದ್ವಿ. ಈಗಿನ ಕಾಲದ ಹುಡುಗರು ನೋಡ್ತಾರೆ, ಇವನ್ ಯಾರ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ, ಇಲ್ಲಿಗೆ ಕರೆಸಿರಪ್ಪ ಅವನ ಅಸ್ಪೃಶ್ಯನ ತಂದ್ಕೊತಾ ಇರ್ಬೋದು ಹೆಣ್ಮಕ್ಳೆಲ್ಲ ಅಲ್ವಾ? ಅವತ್ ಹಂಗಿತ್ತು ಕಾಲ, ನಾವೆಲ್ಲ ಹಳ್ಳಿಗರು, ಇಲ್ಲೇನ್ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗ್ಬಿಟ್ಟಿತ್ತ 70-80ರಲ್ಲಿ, ಇಲ್ಲೂ ಹಳ್ಳಿನೇ.
ಇದೆಲ್ಲ ಹಾಗೇನೆ. ಶಿವಲಿಂಗಯ್ಯ ಸರ್ಗೆ ದಿನ ಎರಡ್ ಸಲ ಮಾಡಿಸಿದ್ರೆ ಗೊತ್ತಿಲ್ಲ, ಯಾಕೆ ಶ್ರೀಮಂತರು ಅಗಾರ್ಪ ಶ್ರೀಮಂತರು ಬೇಸಿಕಲಿ ಶ್ರೀಮಂತರು ಮಕ್ಕಳಿರ್ಬೋದು ಆತರ ನಮ್ಗೆ ನಿಮ್ಗೆ ಅಲ್ವಾ, ನಮ್ಗೆ ನಿಮ್ಗೆ ಹೆಂಗೆ. ಅವತ್ತು ನೀರಿತ್ತು, ಸ್ನಾನ ಮಾಡ್ಸಕ್ ತಾಯಿಗೆ ಪುರ್ಸತ್ ಇರ್ತಿರ್ಲಿಲ್ಲ. ಯಾಕೆ ಹೇಳಿ, ಎಲ್ಲಿ ಕಬ್ಬು ಕಡಿಯಕ್ ಹೋಗ್ಬೇಕಾಗಿತ್ತು ನಮ್ಮವ್ವ ನಮ್ಮಪ್ಪ ಇಬ್ರುವ ಕಬ್ಬು ಕಡಿಲಿಕ್ಕೆ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಕಬ್ಬು ಕಡ್ದು ಸಂಜೆಗೆ 10 ಕಬ್ಬಿನ ಜಲ್ಲೆನ ಇಟ್ಕೊಂಡು ಬರೋರು ಮಕ್ಳನ್ನ 4 ಜನ ತಿನ್ಕೊಳ್ಳಿ ಅಂತ. ಬಂದ ತಕ್ಷಣ ಕಬ್ಬಿನ ಜಲ್ಲೆ ಟಕ್ ಅಂತ ಎಗರಿಸ್ಬಿಟ್ಟು 4 ಜನ ಹಂಚ್ಕೊಂಡ್ಬಿಡ್ತಿದ್ದು, ನೀನ್ ಎರಡು ಜಲ್ಲೆ ನಾನ್ ಎರಡು ಜಲ್ಲೆ ಅಂತ. ಅವ್ವ ಹೋಗಿ ಒಲೆಗೆ ಉರಿ ಹಾಕಿ ಮುದ್ದೆ ಮಾಡೋಷ್ಟಕ್ಕೆ ಕಬ್ಬಿನ ಗಾಣ ಹರಿದ್ಬಿಟ್ಟು ಶರ್ಟ್ ಎಲ್ಲ ಆಗ್ತಿತ್ತು. ಈಗ ಯಾರು ಕಬ್ಬು ತಿಂತೀರಾ? ಕಬ್ಬು ತಿನ್ನಕ್ಕಿಲ್ಲ, ಅಲ್ಲೇ ಇಲ್ಲ, ಎಲ್ಲ ಎಳೆ ಹುಡುಗರಿಗೆ ಚಾಕ್ಲೇಟ್ ತಿಂದು ತಿಂದು. ಇದು ಮೈಕ್ರೋ ಪಾಯಿಂಟ್, ಬಟ್ ಯೋಚನೆ ಮಾಡಿ ಮುಂದೆ ಏನಾಗುತ್ತೆ ಅಂತ. ಸರ್ ಎಲ್ಲ ಕನ್ನಡಕ, ಈಗ ನೀವು ಅದನ್ನ ಯೋಚನೆ ಮಾಡ್ಬೇಕಾಗಿದೆ. ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಜಲಸಾಕ್ಷರತೆ ಹೇಗೆ ಅಗತ್ಯ ಇದೆಯೋ, ದಯವಿಟ್ಟು ತಾವು ಕ್ಯಾನ್ಸರ್ ಅಲ್ಲಿ ತಪಾಸಣೆ ಸಂಶೋಧನೆ ಮಾಡ್ತಾ ಇದ್ರಲ್ಲ, ಆರೋಗ್ಯದ ವಿಷಯದಲ್ಲೂ ಅವಶ್ಯಕವಾಗಿ ಅಗತ್ಯವಾಗಿ ಅನಿವಾರ್ಯವಾಗಿ ಆಲೋಚನೆ ಮಾಡಬೇಕಾದಿದೆ. ಕಾರಣ ಈಗ ನಿಂತಿದ್ದೇ ನೀವು ಹೋಗಿ ವಿಮ್ಸ್ ಅಲ್ಲಿ ನೋಡ್ಕೊಂಬನ್ನಿ. ನಾನು ಒಂದು ಸಲ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಮೊನ್ನೆ ಒಂದು 8-10 ದಿನ ಹಿಂದೆ ನೇರವಾಗಿ ಡಾಕ್ಟರ್ ಹತ್ರ ಹೋದೆ. ನಾನು ಅಡಿಷನಲ್ ಡಿ ಸಿ ಅಂತ ಏನು ಜಂಬ ತೋರಿಸ್ಕೊಳ್ಳ ಸೀದಾ ಹೇಳ್ಬಿಟ್ಟು ಹೋದೆ. ಅಲ್ಲಿ ಹೋದ್ರೆ ಏನು ಜನವೋ ಜನ ನೋಡಿ ಭಯ ಆಗೋಯ್ತು. ಯಪ್ಪ ಇವರೆಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಬರೋಣ ಅಂತ ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಡಾಕ್ಟರ್ ಫೋನ್ ಮಾಡಿ, ಸರ್ ಏನು ಸರ್ ಬಂದು ವಾಪಸ್ ಹೋಗ್ಬಿಟ್ಟು ಅಂತ ಬೇಜಾರಾಗ್ಬಿಟ್ಟು ಸರ್ ಅಂದರು. ಮತ್ತೆ ಹೋಗಿ ಎಂಡೋಸ್ಕೋಪಿ ಮಾಡಿಸ್ಕೊಂಡು ಬಂದೆ. ಸರಿಯಾಗಿ ಮಧ್ಯಾಹ್ನದ ಊಟ ಮಾಡಿದ್ರೆ ನನಗೆ ಆರೋಗ್ಯ ಸ್ವಲ್ಪ ಅಸಮಾಧಾನ ಆಗಿತ್ತು. ಸರ್ ಈಗ ನೀವು ಹೋಗಿ ನೋಡಿ, ಇನ್ನೂ ಒಂದು ಆಸ್ಪತ್ರೆ ಬೇಕು ಸರ್. ಜನಸಾಮಾನ್ಯರಿಗೆ ಇವ್ರಿಗೆ ಬಿಡಿ ದುಡ್ಡಿದೆ, ಶಿವಲಿಂಗಯ್ಯ ಸರ್ಗೆ ಏನೋ ದುಡ್ಡಿದೆ. ಅಮೆರಿಕ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಈಗ ಅನ್ಕಂತಾರೆ ಅವರೆಲ್ಲ, ಇವ್ರ ಕಾಲೇಜ್ನವರು ಸಹ ನಮ್ಮ ಮಾಂಡ್ಯ ಕಾಲೇಜ್ನವರು, ಅವ್ರಿದ್ದಾಗ ಯಾಕೆ ಇರ್ತೀರಿ, ನಿಮಗೆ ತಿಳಿತಾರೆ ಆ ಕಡೆ ಈ ಕಡೆ ನಿಮ್ಮನ್ನೇ ಬೈತಾರೆ ಅಂತ. ಸರಿಯಾಗಿ ಬೇಜಾರು ಮಾಡ್ಕೊಂತಾನೆ. ನಾನು ಕಂಪ್ಯಾರಿಸನೇ ಮಾಡ್ತೀನಿ ಸರ್, ನೀವೇನು ಬೇಸರ ಮಾಡ್ಕೊಬೇಡಿ. ಅಂದ್ರೆ ನಿಮ್ಗೆ ಇರ್ಲಿಕ್ಕೆ ನಾನು ಅಸೂಯೆ ಪಡಲ್ಲ. ನೀವು ಕಷ್ಟಪಡ್ತಿದ್ದೀರಿ, ದುಡ್ದಿದ್ದೀರಿ, ಅದಕ್ಕೆ ಇದ್ರೆ ಸಂತೋಷ. 4 ಜನಕ್ಕೆ ಸಹಾಯನೂ ಮಾಡ್ತೀರಿ. ನನಗೆ ಮೀರಾ ಶಿವಲಿಂಗ ಮೇಡಮ್ ತಾಯಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಎಲ್ಲ ವಿಷಯಗಳಲ್ಲೂ ಸಹಾಯ ಮಾಡಿ ಮೇಡಮ್, ಬಡವ್ರಿಗೊಂದು ಸಹಾಯ ಮಾಡಿ. ಆಯ್ತು ಸರ್ ಮೇಡಮ್, ಇವ್ರಿಗೊಂದು ಸ್ವಲ್ಪ ಸಹಾಯ ಮಾಡ್ತಾರೆ, ಕೊಟ್ಟಿದ್ದು ಕೊಡ್ತಾರೆ ಸಮಾಜಕ್ಕೆ. ಅದಕ್ಕೆ ನಾನು ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ಇವತ್ತು ಯೋಚನೆ ಮಾಡಬೇಕಾಗಿರೋದು ನಾವು. ಇಲ್ಲಿ ಕೂಡ ತಯಾರಿಸಿ ಸಾವಯವ ಮಿಲೆಟ್ಗಳನ್ನ ತಯಾರು ಮಾಡಿ, ಧಾನ್ಯಗಳನ್ನ ತಯಾರು ಮಾಡಿ, ಉತ್ಪಾದನೆ ಮಾಡಿ, ಪ್ರಚಾರ ಮಾಡಿ, ತಿನ್ನಲಿಕ್ಕೆ ಪ್ರೇರಣೆ ಕೊಡಿ ಅಂತ. ಅಂತ ಕೆಲಸಗಳನ್ನು ಕೂಡ ಇವತ್ತು ಅನೇಕ ಸಂಘಟನೆಗಳಿಗೆ ಬಂದಿದ್ದಾರೆ ಬಹಳಷ್ಟು. ಅದು ನನಗೆ ಬಹಳ ಖುಷಿ ಸರ್. ಇಡೀ ರಾಜ್ಯದಲ್ಲಿ ಸಾವಯವ ಕೃಷಿ ಮತ್ತು ಸಾವಯವ ಧಾನ್ಯಗಳ ಉತ್ಪಾದನೆಗೆ ಮತ್ತು ಬಳಕೆಗೆ ಹೆಚ್ಚು ಜಾಗೃತಿ ಮೂಡಿಸ್ತಾರಂತ ಜಿಲ್ಲೆ ಅಂದ್ರೆ ದಟ್ ಈಸ್ ಮಂಡ್ಯ. ಇದು ಎಲ್ಲ ಕಡೆ ಈಗ ಪ್ರಚಾರ ಆಗ್ತಾ ಇದೆ. ರೈತ ಉತ್ಪಾದಕ ಕಂಪನಿಗಳಿಗೆ ಸರ್ಕಾರದ ಸಾಲ ಸೌಲಭ್ಯ ಸಿಗ್ತಾ ಇದೆ. ನೋಡಿ, ನಮ್ಮ ಸ್ನೇಹಿತ ಒಬ್ರು ಹೇಳಿದ್ರು, ಮಳವಳ್ಳಿ ಅವರು ಅನ್ಸುತ್ತಲ್ಲ, 6 ಕೋಟಿ ಟರ್ನ್ ಓವರ್ ಒಂದು ರೈತ ಉತ್ಪಾದಕ ಕಂಪನಿ. ಬಸರಾಳ್ನವರು, ಯಾಕೆ ಬರಪೀಡಿತ ಪ್ರದೇಶ ಅಲ್ಲಿ ಅಂತದ ಸಾಧ್ಯ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡೋಕ್ಕಾಗಲ್ಲ, ನೀರು ತುಂಬಿದೆ ಇಲ್ವಾ ಅಮ್ಮ? ನಿಮ್ಗೆ ಯಾಕೆ ಮದ್ದೂರಲ್ಲಿ ಮಾಡೋಕ್ಕಾಗಲ್ಲ, ನೀರು ತುಂಬಿದೆ? ನಿಮ್ಗೆ ಯಾಕೆ ಮಂಡ್ಯದಲ್ಲಿ ಮಾಡೋಕ್ಕಾಗಲ್ಲ, ನೀರಿದೆ? ನೋಡಿ, ಬಸರಾಳಲ್ಲಿ ಮಾಡ್ತಾರೆ, ಚಿನ್ಕುಳಿಲಿ ಮಾಡ್ತಾರೆ, ಕಿಕ್ಕೇರಿಲಿ ಮಾಡ್ತಾರೆ, ಸೀಳ್ನಲ್ಲಿ ಮಾಡ್ತಾರೆ, ಹಳ್ಳಿಗಳಲ್ಲಿ ಮಾಡ್ತಾರೆ, ನಿಮ್ಗೆ ಯಾಕಾಗಲ್ಲ? ನೀವು ಮಂಡ್ಯದವರು ಸುಮ್ಮನೆ ಎಲ್ಲ ಬಂದು ನೋಡಿ ನಮ್ಮ ಊರು ಶೀಳ್ನರಿಗೆ ಎಷ್ಟು ಬಡತನ ತಿಂದುತ್ತಾ ಇದೆ ಗೊತ್ತಾ? ನೀವಾದ್ರೂ ಅಟ್ಲೀಸ್ಟ್ ಮುಖಕ್ಕೆ ಪೌಡ್ರು ಬಣ್ಣ ಹಾಕೊಂಡ್ ಬಂದಿದ್ದೀರಿ. ಅವ್ರಿಗೆ ಮುಖಕ್ಕೆ ಸೋಪ್ ಹಾಕೋ ಇಲ್ಲ ಗೊತ್ತಾ ನಿಮ್ಗೆ? ಅಷ್ಟು ಬಡತನ ಇದೆ ಗೊತ್ತಾ ಮಂಡ್ಯದಲ್ಲೇ? ಮಂಡ್ಯ ಅಂದ್ರೆ ಎಲ್ಲ ದೊಡ್ಡದಾಗ ಬೆಳೆದ್ಬಿಟ್ಟಿದೀವಿ ಅಂತ ಅನ್ಕೋಬೇಡಿ. ಒಂದ್ 45% ಮೇಡಮ್ ತರ ಇರ್ಬೋದು, ಅವ್ರಿಗೇನು ಅಗರ್ಪ ಶ್ರೀಮಂತರು, ಅವ್ರಿಗೇನ್ ಕಡಿಮೆ? ಅವ್ರಿದ್ಮೇಲೆ ನಾನು ಇರ್ತಕ್ಕೆ ಬರಲ್ಲ. ಬಂದಾಗ ಬೇಡಪ್ಪ, ಅವ್ರ ಸವಾಸ ಅಂತ ಗೌಡ್ರಿಗೆ ಹೋಗಿ ಹೇಳ್ಬಿಡ್ತಾರೆ. ಗೌಡ್ರದ್ದೇ ಒಳ್ಳೆ ಹುಡುಗ ಕಣೆ, ಹೋಗಮ್ಮ ಅಂದ್ರೆ ಬೇಡ ಬೇಡ, ಸುಮ್ಮನೆ ಅಷ್ಟೇ ಒಳ್ಳೆಯವನು, ಎಲ್ಲ ಎದುರು ಕೂರಿಸ್ಕೊಂಡು ಜನಗಳ ಎದುರಿಗೆ ಇವ್ರು ಶ್ರೀಮಂತರು ಶ್ರೀಮಂತರು ಅಂತಾರೆ ಅಂತ. ಹೃದಯ ಶ್ರೀಮಂತರು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.